ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಎಸ್ ಎಸ್ ಪಿ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಎಸ್ ಎಸ್ ಪಿ ವಿದ್ಯಾರ್ಥಿಗಳಿಗೆ ಒಂದು ಲಾಸ್ಟ್ ಚಾನ್ಸ್ ಇದೆ ಏನಂದರೆ, ನಿಮಗೆ ಇನ್ನೂ ಕೂಡ ಅಮೌಂಟ್ ಕೂಡ ಬಂದಿಲ್ಲ ಸಾಕಷ್ಟು ವಿದ್ಯಾರ್ಥಿಗಳು. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ, ನಮಗೆ ಎನ್ ಸಿ ಪಿ ಎಲ್ ಆಗಿಲ್ಲ ಅಥವಾ ಡಿ ಬಿ ಟಿ ಆಗಿಲ್ಲ, ನಮ್ಮ ಮೆಸೇಜ್ ಬರ್ತದೆ ಮೆಸೇಜ್ ಬರ್ತದೆ ಅಂತ ಕೇಳ್ತಾ ಇದ್ದಾರೆ. ಮೇನ್ ಪ್ರಾಬ್ಲಮ್ ಏನಾಗಿದೆ ಅಂದರೆ, ನಿಮ್ಮದು ಒಂದು ಚಾನ್ಸ್ ಇರೋದು ಬಂದು ಆಧಾರು ಬ್ಯಾಂಕಲ್ಲಿ ಲಿಂಕ್ ಆಗಿರಲ್ಲ, ಎರಡು ಚಾನ್ಸ್ ಬಿಟ್ಟು ನಿಮ್ಮ ಅಕೌಂಟಿಗೆ ಆಧಾರೇ ಲಿಂಕ್ ಆಗಿರಲ್ಲ. ಇಂಥ ಸ್ಥಿತಿಗಳು ಕೂಡ ಕೆಲವು ಕಡೆ ನನಗೆ ಮಾಹಿತಿ ಬಂದಿದೆ. ಏನಂದರೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ, ಆಧಾರ್ ಬ್ಯಾಂಕು ಮ್ಯಾಪಿಂಗ್ ಆಗಿರಲ್ಲ, ಅವರು ಆಧಾರ್ ಬ್ಯಾಂಕು ಮ್ಯಾಪಿಂಗ್ ಮಾಡಿರ್ತೀರ. ಇನ್ ಪಕ್ಷ ಆಧಾರು ಬ್ಯಾಂಕು ಮ್ಯಾಪಿಂಗ್ ಆಗಿ, ಇನ್ ಪಕ್ಷ ಡಿ ಬಿ ಟಿ ಡೈರೆಕ್ಟ್ ಬೆನಿಫಿಷಿಯಲ್ ಟ್ರಾನ್ಸ್ಫರ್ ಡಿ ಬಿ ಟಿ ಆಗಿರುತ್ತೆ, ಆಗಿದ್ದರೆ ಓಕೆ, ನಿಮಗೆ ಅಮೌಂಟ್ ಬರುತ್ತೆ. ಅಪ್ಪಿ ತಪ್ಪಿ ನೀವೇನಾದ್ರು ಮಾಡಿಸಿಲ್ಲ ಅಂದರೆ, ಈಗ ನಿಮ್ಮ ಸ್ಕಾಲರ್ಶಿಪ್ ಅಪ್ಲೈ ಮಾಡಾದ್ಮೇಲೆ ನೀವು ಮಾಡಿಸಿರಲ್ಲ, ಈಗ ಲೇಟೆಸ್ಟಾಗಿ ಮಾಡ್ತಿದ್ದೀರ ಅಂದರೆ, ಅಪ್ ಟು ನಿಮಗೆ ಹೇಳಿದಾಗ ಅಪ್ ಟು 2 ಮಂತ್, 2 ತಿಂಗಳ ಗಂಟ ನಿಮಗೆ ಟೈಮ್ ತಗೊಳುತ್ತೆ. 2 ತಿಂಗಳು ಟೈಮ್ ಒಳಗೆ ನಿಮಗೆ ಅಮೌಂಟ್ ಬರುತ್ತೆ. ಯಾಕೆ ಅಂದರೆ, ನಿಮ್ಮ ತಪ್ಪದು, ನೀವು ಇನ್ನೂ ಮಾಡಲಿಂಗ್ ಮಾಡ್ತಿರಲ್ಲ, ಅದಕ್ಕೆ ಎಲ್ಲ ಮುಗಿದ್ಮೇಲೆ ಅವರು ಮತ್ತೆ ರೀ ಆಗಿ ಫಸ್ಟಿಂದ ರೀ ಆಗಿ ಬಂದು ಅವರು ನಿಮ್ಮದು ಸ್ಟೇಟಸ್ ಚೆಕ್ ಮಾಡಿದ್ದು, ನಿಮ್ಮದು ಆಧಾರ್ ಲಿಂಕ್ ಆಗಿದ್ದರೆ ಅವರು ಮಾಡಿ ಅಮೌಂಟ್ ಹಾಕ್ತಾರೆ. ಜಸ್ಟ್ 2 ಮಂತ್ ಟೈಮ್ ಬೇಕಾಗಿರುತ್ತೆ. ಇನ್ನೂ ಕೂಡ ಎನ್ ಸಿ ಪಿ ಎಲ್ ಆಗಿರಲ್ಲ ಅಂತ ಯಾರ್ಯಾರಿಗೆ ಬಂದೈತೆ, ಅವ್ರದ್ದು ಒಂದು ಆಪ್ಷನ್ ಬಂದುಬಿಟ್ಟು ಆಧಾರ್ ಬ್ಯಾಂಕಲ್ಲಿ ಲಿಂಕ್ ಆಗಿರಲ್ಲ. ಅಕಸ್ಮಾತ್ ಒಂದೊಂದು ಕಡೆ ಏನಾಗಿದೆ ಅಂದರೆ, ಆಧಾರ್ ಕಾರ್ಡು ಕೂಡ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರಲ್ಲ, ಮ್ಯಾಂಡ್ರೇಟ್ರಿ ಆಧಾರ್ ಕಾರ್ಡು ಮ್ಯಾಂಡ್ರೇಟ್ರಿ. ಬಟ್ ಮುಂಚೆ ಓಲ್ಡ್ ಅಕೌಂಟ್ಗಳು ಯಾವ್ಯಾವ ಇತ್ತು ಅವರಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲ್ಲ, ಅದಕ್ಕೋಸ್ಕರ ನೋಡಿ ನೀವು ನೀಟಾಗಿ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ ಅಂದರೆ, ಇನ್ನೂ ಕೆಲವೊಬ್ರಿಗೆ ಏನಾಗಿರುತ್ತಂದರೆ ಡಿ ಬಿ ಟಿನೇ ಆಗಿರಲ್ಲ, ಇನ್ನೂ ಕೆಲವ್ರಿಗೆ ಏನಾಗಿರುತ್ತಂದರೆ ಬ್ಯಾಂಕು 2 ಅಥವಾ 3 ಬ್ಯಾಂಕ್ ಇರ್ತವೆ, ಯಾವ ಬೇರೆ ಬೇರೆ ಕಾವೇರಿ ಗ್ರಾಮೀಣ ಬ್ಯಾಂಕು ಯಾವ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಆಗಿರ್ತವೆ. ಏನಾಗುತ್ತಂದರೆ, ಯಾವ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲ ಅವಕ್ಕೆ ಬರೋ ಚಾನ್ಸಸ್ ಕಡಿಮೆ, ಇಲ್ಲ ಲೋಕಲ್ ಬ್ಯಾಂಕ್ಗಳು ಯಾವ ಇರ್ತವೆ ಅವಕ್ಕೆಲ್ಲ ಬರೋ ಚಾನ್ಸಸ್ ಕಡಿಮೆ, ಡಿಸ್ಟ್ರಿಕ್ಟ್ ಲೆವೆಲ್ ಬೆಳೆ ಬ್ಯಾಂಕ್ಗಳು ಇರ್ತವೆ ಒಂದೊಂದು ಕಡೆ, ಇವರು ಕೂಡ ಬರೋದು ಕಡಿಮೆ. ಅದಕ್ಕೆ ನೀವು ಜಸ್ಟ್ ಚೆಕಪ್ ಮಾಡಬೇಕಾಗುತ್ತೆ, ನಮ್ಮದು ಯಾವ ಬ್ಯಾಂಕಲ್ಲಿ ಇದೆ ಅಂತ. ಅದಕ್ಕೆ ನಿಮ್ಮದು ಡಿಲೇ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೂರೇ ಬಂದುಬಿಟ್ಟು ನಿಮ್ಮ ಇಲಾಖೆಗಳು ಡಿಲೇ ಮಾಡುತ್ತೆ. ಎಕ್ಸಾಂಪಲ್ ಎಸ್ ಸಿ ಎಸ್ ಟಿ ಆಗಿರ್ಬೋದು, ಒ ಬಿ ಸಿ ವಿದ್ಯಾರ್ಥಿಗಳು ಆಗಿರ್ಬೋದು, ಒ ಬಿ ಸಿ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಎಲ್ಲರಿಗೂ ಬಂದೈತೆ, ಎಸ್ ಸಿ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಬಂದಿದೆ. ಇನ್ನು ಕೂಡ ಎಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಬಂದಿಲ್ಲ, ಯಾಕಂದರೆ ತಮ್ಮ ಇಲಾಖೆ ಸ್ವಲ್ಪ ಲೇಟ್ ಮಾಡ್ತಿದೆ. ತಮ್ಮ ಇಲಾಖೆ ತಪ್ಪು, ನಿಮ್ಮ ತಪ್ಪಲ್ಲ. ಇನ್ನು ಮೈನಾರಿಟಿ ವಿದ್ಯಾರ್ಥಿಗಳು ಕೂಡ ಇನ್ನೂ ಕೂಡ ಬರಬೇಕು ಅಂತ ಹೇಳ್ತಿದ್ರೆ, ಅದು ಕೂಡ ನಿಮ್ಮ ಇಲಾಖೆ ತಪ್ಪೇ ಆಗಿಬಿಡ್ಬರುತ್ತೆ. ಜಸ್ಟ್ ನಿಮಗೆ ಆದರ್ಶ ಹೇಳಿ ಪ್ರಾಬ್ಲಮ್ ಆಗಿದೆ ಅಂದರೆ, ಜಸ್ಟ್ ನಾನು ಹೇಳಿರ್ತಾ ಚೆಕಪ್ ಮಾಡ್ಕೋಬೇಕಾಗುತ್ತೆ. ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿರಬೇಕಾಗುತ್ತೆ. ಎಕ್ಸಾಂಪಲ್ ಕೆನರಾ, ಎಸ್ ಬಿ ಐ, ಎಸ್ ಬಿ ಐ ಮತ್ತು ವಿಜಯ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ ಅವೆಲ್ಲ ನಡೀತದೆ. ಅದು ಕಾವೇರಿ ಗ್ರಾಮೀಣ ಬ್ಯಾಂಕು, ಯಾವುದು ನಿಮ್ಮ ಡಿಸ್ಟ್ರಿಕ್ಟ್ ವೈಸ್ ಬ್ಯಾಂಕ್ಗಳು ಇರ್ತವಲ್ಲ, ಅದರಲ್ಲಿ ನಿಮ್ಗೆ ಸ್ಕಾಲರ್ಶಿಪ್ ಬರಲ್ಲ. ಇನ್ ಕೇಸ್ ಡಿ ಬಿ ಟಿ ಆಗಿದ್ರು ಕೂಡ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ, ಅದು ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿಲ್ಲದ ಕಾರಣ. ಬಂದುಬಿಟ್ಟು ನೀವು ಸ್ಕೀಮ್ ಅಂದರೆ, ನೀವು ಗೌರ್ಮೆಂಟಿಂದ ಯಾವ ಸ್ಕೀಮ್ಗಳಲ್ಲಿ ನೀವು ತಗೊಳ್ತಾ ಇದ್ದೀರಾ. ಎಕ್ಸಾಂಪಲ್ ಬಂದುಬಿಟ್ಟು ನಿಮ್ಮದು ಯಾವುದೋ ಒಂದು ಬೇರೆ ಸ್ಕೀಮಲ್ಲಿ ನಿಮ್ಮ ನಂಬರು ಸೇಮ್ ಆಧಾರ್ ಕಾರ್ಡಿಂದ ನೀವು ಬೇರೆ ಯಾವುದಾದ್ರು ಸ್ಕೀಮ್ ತಗೊಳ್ತಿದ್ದೀರ ಅಂದರೆ, ಈ ಸ್ಕೀಮ್ನ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ. ಅದಕ್ಕೆ ನೀವು ಜಸ್ಟ್ ಚೆಕಪ್ ಮಾಡ್ಕೋಬೇಕಾಗುತ್ತೆ, ನಿಮ್ಮ ಆಧಾರ್ ಕಾರ್ಡಲ್ಲಿ ನೀವು ಬೇರೆ ಯಾವುದಾದ್ರು ಸ್ಕೀಮ್ ತಗೊಳ್ತಿದ್ದೀರಾ ಅಂತ. ಅಪ್ಪಿತಪ್ಪ ನಿಮ್ಮ ಅಪ್ಪ ಅಮ್ಮಂದು ಮಿಸ್ ಆಗಿ ನಿಮ್ದು ಆ್ಯಡ್ ಆಗಿ ನಿಮ್ಮ ಅಪ್ಪ ಅಮ್ಮಗೆ ಸಿಗೋ ಸ್ಕೀಮ್ಗಳು ನಿಮ್ಗೆ ಸಿಗ್ತಾ ಇದ್ದರೆ, ಎಕ್ಸಾಂಪಲ್ ಯಾವುದು ಬೇರೆ ಗೌರ್ಮೆಂಟ್ ಇತರ ಗೌರ್ಮೆಂಟ್ ಸ್ಕೀಮ್ಗಳು ನಿಮಗೆ ಬರ್ತಾ ಇದ್ದರೆ, ಅದು ಕೂಡ ನಿಮಗೆ ಪ್ರಾರಂಭ ಆಗುತ್ತೆ. ಒಂದೇ ಆಧಾರ್ ಕಾರ್ಡಲ್ಲಿ 4-5 ಸ್ಕೀಮ್ಗಳು ಬಂದರೆ ನಿಮಗೆ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ. ನೀವು ಕೂಡ ಅದನ್ನು ಕೂಡ ಚೆಕಪ್ ಮಾಡ್ಕೋಬೋದು, ನಿಮ್ಗೆ ಗೊತ್ತಾಗುತ್ತೆ ಫೀಸ್ ಕನ್ಸೆಷನ್ ಆಧಾರ್ ಕಾರ್ಡ್ ಲಿಂಕಿಂಗ್ ಪ್ರಾರಂಭ ಇರುತ್ತಲ್ಲ, ಇಷ್ಟೆಲ್ಲ ರೀಸನ್ ಇರ್ತವೆ. ನೀವು ಜಸ್ಟ್ ನೀವು ಚೆಕಪ್ ಮಾಡಿದ್ರೆ ನಿಮಗೆ ಐಡಿಯಾ ಬರುತ್ತೆ ನಮ್ಮ ಸ್ಕಾಲರ್ಶಿಪ್ದು ಏನು ಕತೆ ಆಗಿದೆ, ಆ್ಯಕ್ಚುಲಿ ಯಾಕೆ ಆಧಾರ್ ಕಾರ್ಡಿಂಗ್ ಇದು ಪ್ರಾರಂಭ ಆಗಿದೆ ಅಂತೇಳಿ ನೀವು ಜಸ್ಟ್ ಚೆಕಪ್ ಮಾಡ್ಕೋಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.